ಆಗದಿದ್ರು ಅವರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕಾಲದವರು ಹೌದು, ಅವರು ಹೀಗೆಲ್ಲ ಬರ್ಲಿಕ್ಕಿಲ್ಲ. ಹದಿಯ ಮೇಲೆ ಅವಾಗೊಂದನ್ನು ಕೊಂದಾಯ್ತು, ಈಗ ಎರಡೇ ಎಂತದ ನಿನಗೆ ಯಾಕೆ ಅದೆಲ್ಲ? ಅವಳು ಅವನ ಮೇಲದಲ್ಲಿ ಅಲ್ಲೇನು ಮನ್ಮಥನನ್ನು ಬಿಟ್ಟು ರತಿ ಇಲ್ಲ, ರತಿಯನ್ನು ಬಿಟ್ಟು ಮನ್ಮಥ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಸುರಪಾಲನ ಮಡದಿಯಾದ ಸಚಿಯ ಎಂತದು? ಸುರಪಾಲನ ಮಡದಿ ಸಚಿ ಸುಧರ್ಮ ಸಭೆಯ ಪೀಠದಲ್ಲಿ ಕೂತ್ಕೊಳ್ ಬೇಡ. ಅವನೊಟ್ಟಿಗೆ ಸಚಿ ಅಲ್ಲ, ಸಚಿ ಅಲ್ಲ, ರತಿ ಅಲ್ಲ, ಅಲ್ಲ. ಹಾಗಿದ್ರೆ ಯಾರಾಗಿರ್ಬೋದು? ಪಾತಾಳದವರು ಇಷ್ಟು ತೆಳ್ಳಗಿಲ್ಲ. ಮತ್ತೆ ಅವರು ಸ್ವಲ್ಪ ಹೀಗೆ ಹೌದಾ? ಮಾತ್ರ ಅಲ್ಲ, ಅವರಿಗೆ ಕಾಲಿಲ್ಲ, ಕಾಲಿಲ್ಲ ಅಲ್ವಾ? ಬಾಲ ಇರು, ಅವರು ನಡೆಯುವುದಲ್ಲ ತೆವಳುವುದು. ಹೌದಾ? ನಿನಗೆ ಇದನ್ನು ಬಿಟ್ಟು ಬದುಕಲಿಕ್ಕೆ ದಾರಿ ಉಂಟು, ಏನು ಬದುಕಬಹುದು? ಮತ್ತೆ ಮತ್ತೆ ಎಂತದ್ದು ಅಷ್ಟು ಸಾಧ್ಯತೆ ಉಂಟು, ನೈಜತೆ ಉಂಟು. ಪೊನ್ನಗ್ರಹ ಎಂತ ಪೊನ್ನಾಗ್ರ, ಪೊನ್ನಾಗ್ರಹ ಅಲ್ವಾ, ಪುನ್ನಾಗರ ಪುನ್ನಾಗರ ಹಾಗೆ ಹೇಳಬೇಕಲ್ಲ ಅದಲ್ವಾ? ಒಂದು ಜಿಜ್ಞಾಸ ಆಯ್ತಲ್ಲ, ಜಿಜ್ಞಾಸ ನಾವು ನೋಡಿದವು ಅದು ನಮ್ಮ ಪವನದಲ್ಲಿ. ಹೌದು, ಇಷ್ಟು ಚಂದದ ಹುಡುಗಿ. ಹೌದು, ಯಾರಾಗಿರ್ಬೋದು? ಯಾರಿವಳು, ಯಾರಿವಳು, ಯಾರು ನೀವು ತುಂಟ ಹತ್ತಿರ ಹೋದ್ರೆ ಎಲ್ಲರಿಗೂ ಓಡಿ ಹೋದ ನಾವು. ನಿನಗೆ ಒಮ್ಮೆಮ್ಮೆ ಎಂತದ್ದು ಅಂತ ಇಲ್ಲ, ಅದು ಯಾಕಾಗ್ತದೆ ಅಂತ ಗೊತ್ತಿಲ್ಲ. ಯಾಕೆ? ಅದಕ್ಕೆ ಹೇಳುದು, ನನ್ನಲ್ಲಿ ಪ್ರಥಮತವಾಗಿ ನೀನು ಮಾತಾಡಿ ಬರ್ಬೇಕು, ಅದೆಲ್ಲ ಸರಿ ಆಗ್ತದೆ. ನಾಳೆಯಿಂದ ನಿನ್ನಲ್ಲಿ ಕೇಳಿ ಬರ್ತೇನೆ. ಹಾಗೆ ಒಂದು ಇದುವೇ, ಯಾರದು? ಯಾರು ಅದು? ನಿನ್ನ ನ್ಯಾವ ನ್ಯಾವ ಬಲಭದ್ರ ಸ್ವಾಮಿಯ ಮಗಳು ಕನಕ ಅಂಗಿ ಅಲ್ವಾ? ಕನಕ ಅಂಗಿ ಅಲ್ವಾ? ಕನಕ ಅಂಗಿ ಅದು, ಕನಕ ಅಂಗಿ. ಅಯ್ಯೋ, ನನ್ನ ಬುದ್ಧಿಗೆ ಈ ರೀತಿ ಯಾಕೆ ಮಂಕು ಬಡಿಯಿತು ಅಂತ. ಹೌದು ಅಲ್ಲ, ಆದ್ರೆ ಇತ್ತೀಚೆಗೆ ನೋಡಿಲ್ಲ, ಕೆಲವು ದಿವಸ ಆಯ್ತು. ಅದು ಹೆಣ್ಮಕ್ಕಳು, ಹೆಣ್ಮಕ್ಕಳು ದೊಡ್ಡದಾದ್ಮೇಲೆ ಮತ್ತೆ ಪುರುಷರ ಜೊತೆಯಲ್ಲಿ. ನನ್ನ ಇದ್ರಿಗೆ ಅವಳು ಬರ್ಲಿಲ್ಲ, ಬರ್ಲಿಲ್ಲ ಇದ್ರಿಗೆ ಬರ್ಲಿಕ್ಕೆ ಮಾವ ಬಿಡ್ಲಿಲ್ಲ, ಬಿಡ್ಲಿಲ್ಲ ಅಲ್ವಾ? ಹೌದು, ಅವಳದ್ದು ದಾರಿ ಬೇರೆ, ನಮ್ಮದ್ದು ದಾರಿ ಬೇರೆ. ಬೇರೆ ಇರುವುದು ಒಂದೇ ಅರಮನೆಯಲ್ಲಿ. ಹೌದು, ಮುಖದ ನಾವು ನೋಡ್ಲಿಲ್ಲ, ನೋಡ್ಲಿಲ್ಲ. ಹಾಗಿದ್ರೆ ಇಷ್ಟು ಬೇಗ ಇಷ್ಟು ಸಣ್ಣ ಇದ್ದು? ಹೌದು, ಇಷ್ಟು ಬೇಗ ಬೆಳೆದಿದ್ದಾಳೆ. ಅದು ಎಲ್ಲರೂ ಇರುವಾಗ ಇಷ್ಟು ಸಣ್ಣ. ಹೌದಾ? ಮತ್ತೆ ಬೆಳೆದು ಹೋಗುದು. ಹೌದಾ? ನಾನು ಹೇಳಿದ್ದಲ್ಲಿ ನಾನು ಬೇಗ ಬೆಳೆದಿದ್ದಾಳಲ್ಲ. ನಾನು ಹುಟ್ಟುವಾಗಲೇ ಹೀಗೆ ಹೀಗೈತದ? ನಿನ್ನ ಅಮ್ಮ ಇದ್ದಾರ? ಇಬ್ರು ಇದ್ದು ನನ್ನನ್ನು ಹೀಗೆ ಹಿಡಿಲಿಕ್ಕಾಗಿದೆ, ಮತ್ತೆ ಬಾಳೆಯನ್ನು ಇಡ್ತಾರೆ. ಅದು ಆವಾಗಲ್ಲ, ಅದು ನಿಮ್ಮ ಸತ್ತನೆ ಎಂತದ್ದ? ಯಾರು ಅಷ್ಟೇ ಹುಟ್ಟುವಾಗ ಮಗುವಾಗಿರ್ತಾನೆ. ಅದಲ್ಲ, ನನ್ನ ಮಾವನ ಮಗಳು ಇವಳು ತಾನೆ. ನಾನು ಯಾಕೆ ಆಲೋಚನೆ ಮಾಡಿ? ಇಲ್ಲಿ ಸಿಕ್ಕಿದ್ದಾಳೆ, ಸಿಕ್ಕಿದ್ದಾಳೆ. ಅಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಮಾತಾಡ್ಲಿಕ್ಕೆ ಒಂದು ಅವಕಾಶ. ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ನಿನ್ನ ಧೈರ್ಯದಲ್ಲಿ ನಾನು ಮಾತಾಡ್ತೇನೆ. ನಿನಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಉಂಟು? ಎಂತ ನಾನು ಇಷ್ಟರವರೆಗೆ ಒಂದು ಹೆಣ್ಣು ಮಕ್ಕಳಲ್ಲಿ ಮಾತಾಡಲಿ, ಒಂದು ಮಾತಾಡಲಿ, ತುಂಬಾ ಮಂದಿಯಲ್ಲಿ ಮಾತಾಡಲಿ ಅಲ್ವಾ? ಮತ್ತೆ ಒಂದು ಪ್ರಕರಣ ಅದು ಬೇಡ, ನಮ್ಮೊಳಗೆ ಹಾಗೆ ಈಗ ಆಗುವ ಇಲ್ಲಿ ಅಂತ ಹಾಗೆ ನೋಡ್ಕೊಳ್ಳಿ, ನೋಡ್ತೇನೆ ನಾನು ಮಾತಾಡ. ಬೆಂಕಿ ತಗೊಳ್ಳುದಿಲ್ಲ ಯಾವುದು? ಪಾಡ್ಯದ್ದಾಗಿರುವ ಎಂತ ಸುದುಮದ್ದು? ಸುದುಮದ್ದಿಗೆ ಬೆಂಕಿ ಕೊಟ್ಟದಲ್ಲ, ಮತ್ತೆ ಎಂತದ್ದು? ಅದೇ ಬೇಡ.